ಒಟ್ಟಿನಲ್ಲಿ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಮನೆಯಲ್ಲಿ ಏನೆಲ್ಲ ಸಿಕ್ಕು? ಕನ್ನಡ ನಾಮಫಲಕ ಅಳವಡಿಸದ ಮಳಿಗೆಗಳಿಗೆ ಬಿಬಿಎಂಪಿ ನೋಟಿಸ್. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಮಾಜಿ ಸಿಎಂ ಕುಮಾರಸ್ವಾಮಿಯ ಬಿಡದಿ ಮನೆ ಪವರ್ ಸೆಂಟರ್ ಆದಂತಿದೆ. ಇತ್ತೀಚೆಗಷ್ಟೇ ಮಾಜಿ ಸಚಿವರಾದ ಸೋಮಣ್ಣ, ಸಿಟಿ ರವಿ, ಎಚ್ಡಿಕೆ ಹಾಗೂ ದೇವೇಗೌಡರನ್ನು ಭೇಟಿಯಾಗಿದ್ದರು. ಇಂದು ಸಂಸದ ಪ್ರತಾಪ್ ಸಿಂಹ ಎಚ್ಡಿಕೆಯನ್ನು ಭೇಟಿಯಾದರು. ಬಿಡದಿಯ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಕಾಲಿಗೆ ನಮಸ್ಕರಿಸಿದರು. ಲೋಕಸಭೆ ಚುನಾವಣೆಯಲ್ಲಿ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಬಳಿಕ ಟ್ವೀಟ್ ಮಾಡಿರುವ ಪ್ರತಾಪ್ ಸಿಂಹ, ಕಷ್ಟಕಾಲದಲ್ಲಿ ಸತ್ಯಸಂಗತಿಯನ್ನು ಜನರ ಮುಂದಿಟ್ಟು ಬೆನ್ನಿಗೆ ನಿಂತ ಕುಮಾರಣ್ಣನಿಗೆ ಧನ್ಯವಾದಗಳನ್ನು ಖುದ್ದು ತಿಳಿಸಿದ ಸಂದರ್ಭ ಎಂದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಮಾಜಿ ಸಚಿವರಾದ ಜೀವರಾಜ್, ಹರತಾಳು ಹಾಲಪ್ಪ ಕೂಡ ಎಚ್ಡಿಕೆಯನ್ನು ಭೇಟಿಯಾಗಿದ್ದರು. ಇನ್ನು ಪ್ರತಾಪ್ ಸಿಂಹ ಎಚ್ಡಿಕೆ ಭೇಟಿಯನ್ನು ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಸೌಹಾರ್ದಯುತವಾದ ಭೇಟಿ, ಯಾರೂ ಕದ್ದು ಮುಚ್ಚಿ ಭೇಟಿ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅವರು ಎನ್ ಡಿ ಎ ಭಾಗ ಆಗಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಟಿಕೆಟ್ ಅನ್ನೋದನ್ನ ಎನ್ ಡಿ ಎ ಸಮಿತಿ ನಿರ್ಣಯ ಮಾಡುತ್ತೆ. ನಮ್ಮ ಪಕ್ಷದ ಪಾರ್ಟಿ ಟಿಕೆಟ್ನ ನಮ್ಮ ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡುತ್ತೆ. ಇನ್ನು ಭೇಟಿ ಸೌಹಾರ್ದಯುತವಾದ ಭೇಟಿ, ಭೇಟಿ ಯಾವುದು ಕದ್ದು ಮುಚ್ಚಿ ನಡೀತಿಲ್ಲ, ಬಹಿರಂಗವಾಗಿ ಭೇಟಿ ನಡೀತಾ ಇದೆ, ಸೌಹಾರ್ದಯುತವಾದ ಭೇಟಿ, ಆ ಥರದ್ದೆಲ್ಲ ಏನಿಲ್ಲ ಇಲ್ಲಿ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ. ಲೋಕಸಭಾ ಚುನಾವಣೆ ಫಲಿತಾಂಶದ ಮೇಲೆ ಸಚಿವರ ಭವಿಷ್ಯ ಅಡಗಿದೆ ಎನ್ನಲಾಗಿದೆ. ಹೀಗಾಗಿ ಹೈಕಮಾಂಡ್ನಿಂದ ಸಚಿವರಿಗೆ ಕ್ಷೇತ್ರ ಗೆಲ್ಲುವ ಟಾಸ್ಕ್ ನೀಡಲಾಗಿದೆಯಂತೆ. ನಿರೀಕ್ಷಿತ ಫಲಿತಾಂಶ ಬಾರದೇ ಹೋದರೆ ಸಚಿವರ ತಲೆದಂಡ ಆಗಲಿದೆ ಎಂಬ ಸಂದೇಶ ನೀಡಲಾಗಿದೆಯಂತೆ. ಸಚಿವರು ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಗೆಲ್ಲುವ ಕ್ಷೇತ್ರಗಳಲ್ಲಿ ಸೋತರೆ ಇದನ್ನು ಸಹಿಸಲ್ಲ ಅಂತ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಈ ಮಧ್ಯೆ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿ, ದಕ್ಷಿಣ ಭಾರತದಿಂದ ಹೆಚ್ಚು ಸೀಟು ಗೆಲ್ಲುವ ಅಪೇಕ್ಷೆ, ಚುನಾವಣೆ ಗಂಭೀರವಾಗಿ ಎದುರಿಸಿ ಸಂಘಟನೆ ಮಾಡಲು ಹೈಕಮಾಂಡ್ ತಿಳಿಸಿದೆ ಎಂದಿದ್ದಾರೆ. ಈ ಬೆಳವಣಿಗೆ ಮಧ್ಯೆ ಹೈಕಮಾಂಡ್ ಅಂಗಳಕ್ಕೆ ಹೆಚ್ಚುವರಿ ಡಿಸಿಎಂ ಚೆಂಡು ತಲುಪಿದೆ. ಇವತ್ತು ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರನ್ನು ಸಚಿವರಾದ ಕೆ ಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಪ್ರೊಫಾರ್ಮಾದಲ್ಲಿ ಯಾವ್ಯಾವ ರೀತಿಯಿಂದ ನಾವು ಅಲ್ಲಲ್ಲಿ ಸಂಘಟನೆಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಅಪಕಾರವಾಗಿ ಎಲ್ಲರೂ ಕೂಡ ಮಾಡ್ತೇವೆ. ಲೋಕಸಭಾ ಗೆಲ್ಲಬೇಕು ಅಂಥೇಳಿ ಸಕಾರಾತ್ಮಕವಾಗಿ ನಾವು 20 ಸೀಟ್ಗಳನ್ನ ನಾವು ಗೆಲ್ಲಬೇಕು, ಗೆದ್ದರೆ ನಾವು ಇಲ್ಲಿ 136 ಸೀಟ್ ಕೊಟ್ಟಿದ್ದಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಒಟ್ಟಾರೆ ದಕ್ಷಿಣ ಭಾರತದಿಂದ ನಾವು ಹೆಚ್ಚಿನ ಸೀಟನ್ನ ಇವತ್ತು ಸಹ ಪಕ್ಷ ಅಪೇಕ್ಷಿಸಿದೆ. ಚುನಾವಣೆಯನ್ನ ಸೀರೆ ಪರಿಣಾಮ ಎದುರಿಸಿದಲ್ಲ ನಿಮ್ದು, ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಿ, ಎಲ್ಲ ರೀತಿ ಸಂಘಟನೆ ಮಾಡಿ. ಇವತ್ತು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಆ ಗ್ಯಾರಂಟಿ ಸರಿಯಾಗಿ ತರಲಿಕ್ಕೆ ತಲುಪಿದೆ ಇಲ್ಲ, ಅದು ಸರಿಯಾಗಿ ಪ್ರಚಾರ ಆಗ್ತಾ ಇದೆ ಅಲ್ಲೋ, ಇದೆಲ್ಲವೂ ಕೂಡ ಚರ್ಚೆಯಾಗಿಲ್ಲ. ಐಪಿಎಸ್ ಡಿ ರೂಪ, ಐಎಎಸ್ ರೋಹಿಣಿ ಸಿಂಧೂರಿ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ರೋಹಿಣಿ ಸಿಂಧೂರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಲಾಯಿತು. ಈ ವೇಳೆ ಡಿ ರೂಪ ಕ್ಷಮೆ ಕೋರುವಂತೆ ಪಟ್ಟು ಹಿಡಿದರು. ನನ್ನ ವಿರುದ್ಧ ಮಾಡಿರುವ ಅವಹೇಳನಕಾರಿ ಪೋಸ್ಟ್ಗಳನ್ನು ತೆಗೆದುಹಾಕಬಹುದು, ಆದರೂ ಡಿ ರೂಪ ಬೇಷರತ್ತು ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದರು. ಈ ವೇಳೆ ರೂಪ ಪರ ವಕೀಲರು ಮಧ್ಯಪ್ರವೇಶ ಮಾಡಿ ರೋಹಿಣಿ ಸಿಂಧೂರಿ ಕೂಡ ಆರೋಪ ಮಾಡಿದ್ದಾರೆ, ಬುದ್ಧಿ ಭ್ರಮಣಿಯಾಗಿದೆ ಎಂದಿದ್ದಾರೆ ಅಂತ ವಾದಿಸಿದರು. ಇಬ್ಬರ ವಾದ ಪ್ರತಿವಾದ ಮಧ್ಯಪ್ರವೇಶಿಸಿ ನ್ಯಾಯಮೂರ್ತಿ ಎಎಸ್ ಓಕ, ನೀವು ಒಂದು ನಿರ್ಧಾರಕ್ಕೆ ಬರಬೇಕು, ಒಂದು ತಿಂಗಳ ಸಮಯವನ್ನು ನೀಡಲಾಗುವುದು, ಸೋಷಿಯಲ್ ಮೀಡಿಯಾದಿಂದ ಎಲ್ಲ ಪೋಸ್ಟ್ ಡಿಲೀಟ್ ಮಾಡಬೇಕು, ನಿಮಗೆ ಒಳ್ಳೆಯ ಭವಿಷ್ಯವಿದೆ, ಉಜ್ವಲ ಭವಿಷ್ಯದ ಕಾರಣದಿಂದ ಪ್ರಕರಣ ಇತ್ಯರ್ಥಕ್ಕೆ ಯೋಚಿಸಿದ್ದೇವೆ, ಆದರೆ ಭಾವನೆಗಳು ಅಧಿಕವಾಗಿದ್ದರೆ ನಾವು ಒತ್ತಾಯಿಸಲು ಸಾಧ್ಯವಿಲ್ಲ ಅಂತ ಇಬ್ಬರು ಅಧಿಕಾರಿಗಳಿಗೆ ಬುದ್ಧಿ ಮಾತು ಹೇಳಿದರು. ಇನ್ನು ಪ್ರಕರಣ ಸಂಬಂಧ ಮುಂದಿನ ವಿಚಾರಣೆ ಫೆಬ್ರವರಿ 16ಕ್ಕೆ ಮುಂದೂಡಲಾಯಿತು. ಮಾಲೂರಿನ ಕಾಂಗ್ರೆಸ್ ಮುಖಂಡ ಕೆವೈ ನಂಜೇಗೌಡ ಶಾಸಕರು ಹೌದು, ಇವರು ನಡೆಸಿದಂತಹ ಅಕ್ರಮಗಳಿಗೆ ಸಾಥ್ ನೀಡಿದ 14 ಜನರಿಗೆ ಸಂಕಷ್ಟ ಎದುರಾಗಿದೆ. ಕೆವೈ ನಂಜೇಗೌಡರಿಗೆ ಸಂಬಂಧಿಸಿದ 14 ಕಡೆಗಳಲ್ಲಿ ಮೊನ್ನೆಯಷ್ಟೇ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದರು. ಈ ವೇಳೆ 25 ಲಕ್ಷ ನಗದು, 50 ಕೋಟಿ ಮೌಲ್ಯದ ಆಸ್ತಿ ದಾಖಲೆಗಳನ್ನು ವಶಕ್ಕೆ ಪಡೆದಿರುವ ಇಡಿ ವಿಚಾರಣೆ ಕರೆದಾಗ ಬರುವಂತೆ ಸೂಚಿಸಿದೆ. ನಂಜೇಗೌಡರು ಭೂ ಮಂಜೂರಾತಿ ಸಮಿತಿ ಅಧ್ಯಕ್ಷರಾಗಿದ್ದ ವೇಳೆ ಕೋಟ್ಯಾಂತರ ರೂಪಾಯಿ ಜಮೀನನ್ನು ಮಂಜೂರು ಮಾಡಿಕೊಂಡಿದ್ರು. ಮಾಲೂರು ತಾಲೂಕಿನಲ್ಲಿ 150 ಕೋಟಿ ಮೌಲ್ಯದ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಮಂಜೂರು ಮಾಡಿರುವ ದಾಖಲೆಗಳಿದೆ. ಈ ಸಂಬಂಧ ಅಕ್ರಮ ಹಣ ವರ್ಗಾವಣೆಯ ತಡೆ ಕಾಯ್ದೆ 2002ರ ಅಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕೋಚಿಮುಲ್ 75 ಹುದ್ದೆಗಳ ನೇಮಕಾತಿಯಲ್ಲೂ ಕೂಡ ಅಕ್ರಮ ನಡೆದಿರುವ ವಿಚಾರ ಬೆಳಕಿಗೆ ಬಂದಿದೆ. ಪ್ರತಿ ಹುದ್ದೆಗೆ 20 ಲಕ್ಷದಿಂದ 30 ಲಕ್ಷಕ್ಕೆ ಮಾರಾಟವಾಗಿರುವ ಕಾರಣ ಎಂಡಿ ಗೋಪಾಲಮೂರ್ತಿ, ಮ್ಯಾನೇಜರ್ ನಾಗೇಶ್, ಮಂಗಳೂರು ಮೌಲ್ಯಮಾಪನ ಕುಲಸಚಿವ ಹಾಗೂ 10 ಅಭ್ಯರ್ಥಿಗಳಿಗೆ ನೋಟಿಸ್ ನೀಡಿರುವ ಸಾಧ್ಯತೆ ಇದೆ. ಮುಂದಿನ ಬುಧವಾರ ದೆಹಲಿಗೆ ಇಡಿ ಬುಲಾವ್ ನೀಡುವ ಸಾಧ್ಯತೆ ಇದೆ. ಗೋವಾದಲ್ಲಿ 4 ವರ್ಷದ ಮಗುವನ್ನು ತಾಯಿ ಕೊಂದ ಪ್ರಕರಣ ತನಿಖೆಯನ್ನ ಗೋವಾ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಹಂತಕಿ ತಾಯಿ ಸುಚನಾ ಸೇಟ್ ವಾಸವಿದ್ದ ಗೋವಾದ ಕ್ಯಾಂಡೋಲಿಮನ್ ಅಪಾರ್ಟ್ಮೆಂಟ್ಗೆ ಕರೆದೊಯ್ದು ಸ್ಥಳ ಮಹಜರನ್ನು ನಡೆಸಿದ್ದಾರೆ. ಈ ವೇಳೆ ಫ್ಲಾಟ್ನಲ್ಲಿ ಚಾಕು, ಟವಲ್ ಜೊತೆಗೆ ರೆಡ್ ಬ್ಯಾಗ್, ತಲೆದಿಂಬು ಸಿಕ್ಕಿದೆ. ಎಲ್ಲ ವಸ್ತುಗಳನ್ನು ಪೊಲೀಸರು FSLಗೆ ರವಾನಿಸಿದ್ದಾರೆ. ಮಗುವಿನ ಹತ್ಯೆಗೂ ಮುನ್ನ ಪತಿಗೆ ಗೋವಾದಲ್ಲಿ ಭೇಟಿಯಾಗುವ ಬಗ್ಗೆ ವಾಟ್ಸಪ್ ಮೆಸೇಜ್ ಕಳಿಸಿರೋದು ಬೆಳಕಿಗೆ ಬಂದಿದೆ. ಮತ್ತೊಂದು ಕಡೆ ಗೋವಾದಲ್ಲಿ ಸುಚನಾ ಸೇಟ್ ವಾಸವಿದ್ದಂತಹ ಕ್ಯಾಂಡೋಲಿಮ್ನ ಅಪಾರ್ಟ್ಮೆಂಟ್ನಲ್ಲಿ ಸುಚನಾ ಕೈಬರಹದ ಪತ್ರವೊಂದು ಪತ್ತೆಯಾಗಿದೆ. ಪತ್ರದಲ್ಲಿ ನನ್ನ ಹಾಗೂ ಪತಿ ಡಿವೋರ್ಸ್ ವಿಚಾರದಲ್ಲಿ ಕೋರ್ಟ್ ನೀಡಿದ ತೀರ್ಪು ಒಪ್ಪಲು ಸಾಧ್ಯವಾಗ್ತಿರಲಿಲ್ಲ ಎಂಬ ಬರಹ ಪತ್ರದಲ್ಲಿ ಸಿಕ್ಕಿದೆ. ಪತ್ರವನ್ನು FSLಗೆ ರವಾನಿಸಲಾಗಿದೆ. ಆರೋಪಿ ಸೇಟ್ಗೆ ಗೋವಾದ ಪಣಜಿಯ ಇನ್ಸ್ಟಿಟ್ಯೂಟ್ ಆಫ್ ಸೈಕ್ಯಾಟ್ರಿ ಅಂಡ್ ಬಿಹೇವಿಯರ್ನಲ್ಲಿ ಮಾನಸಿಕ ಸ್ವಾಸ್ಥ್ಯ ಪರೀಕ್ಷೆಯನ್ನು ಮಾಡಿಸಲಾಗಿದೆ.
ಕನ್ನಡದ ನಾಮಫಲಕಕ್ಕಾಗಿ ನಡೆಸಿದಂತಹ ಹೋರಾಟ ಹಂತ ಹಂತವಾಗಿ ಯಶಸ್ಸನ್ನು ಪಡಿತಾ ಇದೆ. ಕನ್ನಡ ನಾಮಫಲಕವನ್ನ ಅಳವಡಿಸದ 18,000 ಮಳಿಗೆಗಳಿಗೆ ಬಿಬಿಎಂಪಿ ನೋಟಿಸ್ ಅನ್ನು ಕೊಟ್ಟಿದೆ. ಮಳಿಗೆಯ ಎದುರು ಹಾಕಲಾಗಿರುವ ಬೋರ್ಡ್ನಲ್ಲಿ 60% ಕನ್ನಡ ಬಳಸದ ಮಳಿಗೆಗಳಿಗೆ ಪಾಲಿಕೆ ನೋಟಿಸ್ ಅನ್ನು ಕೊಟ್ಟು ಶಾಕ್ ಕೊಟ್ಟಿದೆ. ನಾಮಫಲಕಗಳಲ್ಲಿ 60% ಕನ್ನಡ ಬಳಕೆ ಮಾಡದಿದ್ರೆ ಲೈಸೆನ್ಸ್ ಅನ್ನ ರದ್ದು ಮಾಡುವುದಾಗಿ ಸೂಚನೆ ಕೊಟ್ಟಿದೆ. ಮೊನ್ನೆಯಷ್ಟೇ ಜನವರಿ 15 ಒಳಗಡೆ ಸರ್ವೆಯನ್ನು ನಡೆಸಿ ನೋಟಿಸ್ ಅನ್ನು ನೀಡಲಿಕ್ಕೆ ಮುಖ್ಯ ಆಯುಕ್ತರು ಸೂಚಿಸಿದ್ರು. ಅದರಂತೆ ಸರ್ವೆ ಮಾಡಿ ಬಿಬಿಎಂಪಿ ಕ್ರಮವನ್ನು ವಹಿಸಲು ಮುಂದಾಗಿದೆ. ಈ ಮೂಲಕ ದಕ್ಷಿಣ ವಲಯದಲ್ಲಿ 2,838 ಮಳಿಗೆಗಳು, ಪೂರ್ವ ವಲಯದಲ್ಲಿ 2,477 ಮಳಿಗೆಗಳು, ಬೊಮ್ಮನಹಳ್ಳಿಯಲ್ಲಿ 3,881 ಮಳಿಗೆಗಳು, ದಾಸರಹಳ್ಳಿಯಲ್ಲಿ 1,378 ಮಳಿಗೆಗಳಿಗೆ ನೋಟಿಸ್ ನೀಡಿದರೆ, ಮಹದೇವಪುರದಲ್ಲಿ 3,442, ಪಶ್ಚಿಮ ವಲಯದಲ್ಲಿ 2,718, ಯಲಹಂಕದಲ್ಲಿ 1,828, ಆರ್ಆರ್ ನಗರದಲ್ಲಿ 324 ಮಳಿಗೆಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆ ಮಿತಿ ಮೀರಿದೆ. ಈ ಮಧ್ಯೆ ಕನ್ನಡ ಪರ ಹೋರಾಟಗಾರರು ಹಾಗೂ ಸರ್ಕಾರದ ವಿರುದ್ಧ ಎಂಇಎಸ್ ಮುಖಂಡ ಶುಭಂ ಶಳಕೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಗಡಿಭಾಗದ ಜನರಿಗೆ ಅನುಕೂಲ ಆಗಲಿ ಅಂಥೇಳಿ ವೈದ್ಯಕೀಯ ಸಹಾಯದ ಯೋಜನೆಯನ್ನು ರೂಪಿಸಿದೆ. ಆದರೆ ಈ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ತನ್ನ ಬುದ್ಧಿಯನ್ನು ತೋರಿಸಿದೆ. ಸರ್ಕಾರದ ಮಾನಸಿಕತೆ ಎಷ್ಟು ಕೆಟ್ಟದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಗಡಿಭಾಗದ ಜನರಿಗಾಗಿ ವೈದ್ಯಕೀಯ ಸೌಲಭ್ಯವನ್ನು ನೀಡಲು ಕೇಂದ್ರ ಸ್ಥಾಪನೆ ಮಾಡಲಾಗಿತ್ತು. ಆದರೀಗ ಈ ಕೇಂದ್ರಗಳ ಮೇಲೆ ಕ್ರಮಕ್ಕೆ ಮುಂದಾಗಿರುವಂತಹ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. ಈ ವೈದ್ಯಕೀಯ ಸೌಲಭ್ಯ ಕೆಲವೇ ಜನರಿಗಾಗಿರಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಎಂಇಎಸ್ ತೆಗೆದ ಕೇಂದ್ರದಲ್ಲಿ ಕನ್ನಡಿಗರು ಚಿಕಿತ್ಸೆ ಪಡೆದಿದ್ದಾರೆ. ನಿಮಗೆ ಮರಾಠಿ ಭಾಷಿಗರ ವಿರುದ್ಧ ದ್ವೇಷ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ಮತ್ತೊಮ್ಮೆ ನಿಮ್ಮ ನೀಚ ಮಾನಸಿಕತೆಯ ಜನರ ಮುಂದೆ ತೋರಿಸಿದ್ದೀರಿ ಅಂತ ಕಿಡಿಕಾರಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರು ಹಾಗೂ ನೌಕರರಿಗೆ 4 ಬಂಪರ್ ಯೋಜನೆಯನ್ನು ನೀಡಿದೆ. ಅರ್ಚಕರು ಹಾಗೂ ನೌಕರರ ಮಕ್ಕಳಿಗೆ ವಿಶೇಷ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಮೂಲಕ ದತ್ತಿ ಇಲಾಖೆ ಪಿಯುಸಿಯಿಂದ ವಿದೇಶ ವ್ಯಾಸಂಗದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡಲಿದೆ. 5,000 ರೂಪಾಯಿಯಿಂದ 1,00,000 ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನವನ್ನು ಹಾಕಬಹುದಾಗಿದೆ. ಜನವರಿ 31 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನವಾಗಿದ್ದು, ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನ ಸಂಸ್ಥೆಗಳ ಅರ್ಚಕರು ನೌಕರರು ಮೃತಪಟ್ಟರೆ 2,00,000 ರೂಪಾಯಿ ಪರಿಹಾರ ನೀಡುವಂತೆಯೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಯ ಸಿ ವರ್ಗದ ದೇವಾಲಯ ಸಂಸ್ಥೆಗಳ ಅರ್ಚಕರು ನೌಕರರಿಗೆ ಯಾತ್ರಾ ಭಾಗ್ಯವನ್ನು ಕಲ್ಪಿಸಲಾಗಿದೆ. ಮತ್ತೊಂದು ಕಡೆ ವಸತಿಯನ್ನು ಕೊಳ್ಳಲು ಮುಂದಾಗುವ ಅರ್ಚಕರು ನೌಕರರಿಗೂ ಕೂಡ ಸರ್ಕಾರ ಸಹಾಯವನ್ನು ಮಾಡಲಿದೆ. ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಮನೆ ಪಡೆದುಕೊಳ್ಳುವವರಿಗೆ ದತ್ತಿ ಇಲಾಖೆ ನೆರವನ್ನು ಕೊಡಲಿದೆ. ನಮ್ಮ ಮೆಟ್ರೋದಲ್ಲಿ ಕಳೆದ 2 3-4 ಲೈಂಗಿಕ ಕಿರುಕುಳ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಮಹಿಳೆಯರಿಗಾಗಿ 1 ಬೋಗಿ ಮೀಸಲಿಟ್ಟಿದ್ರೂ ಕೂಡ ಈ ರೀತಿಯ ಪ್ರಕರಣಗಳು ನಡೀತಾ ಇರುವುದು ಬಿಎಂಆರ್ಸಿಎಲ್ಗೆ ತಲೆನೋವು ತಂದಿದೆ. ಇಂತಹ ಘಟನೆಗಳಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ. ಈ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮಹಿಳೆಯರ ಸೇಫ್ಟಿಗಾಗಿ 1 ಬೋಗಿಯನ್ನು ಮೀಸಲಿಡಬೇಕು ಅನ್ನುವ ಒತ್ತಾಯ ಕೇಳಿಬಂದಿದೆ. ಹೀಗಾಗಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗಾಗಿ 2 ಬೋಗಿ ತೆರೆಯುವ ಚಿಂತನೆ ನಡೆಸಿದೆ. ಸದ್ಯಕ್ಕೆ ಯಾವುದೇ ಪ್ರಸ್ತಾವನೆ ಇಲ್ಲ, ಆದರೆ ಈ ಬಗ್ಗೆ ಚಿಂತಿಸಬಹುದು ಅಂತೇಳಿ ಬಿಎಂಆರ್ಸಿಎಲ್ ತಿಳಿಸಿದೆ. ಸದ್ಯಕ್ಕೆ ಯಾವುದು ಪರಿಷ್ಕರಣೆ ಯಾವುದು ನಮ್ಮ ಮುಂದೆ ಬಂದಿಲ್ಲ. ಯಾಕಂದರೆ ನಾವು ಇವಾಗ ನಮ್ಮ ಆಪರೇಷನಲ್ ರೆವೆನ್ಯೂ ಪ್ಲಸ್ ಆಪರೇಷನಲ್ ಎಕ್ಸ್ಪೆಂಡಿಚರ್ ಅದನ್ನು ನಾವು ನೋಡಿದ್ರೆ ನಾವು ಪ್ರತಿ ತಿಂಗಳು ಸುಮಾರು ಸ್ವಲ್ಪ ಮಟ್ಟಿಗೆ ಅದನ್ನು ಆಪರೇಷನಲ್ ರೆವೆನ್ಯೂಯಿಂದ ನಮ್ಮ ಆಪರೇಷನಲ್ ಎಕ್ಸ್ಪೆನ್ಸಸ್ಸು ಮೀಟ್ ಆಗ್ತಾ ಇದೆ. ಅದಾದಮೇಲೆ ಸ್ವಲ್ಪ ದುಡ್ಡು ಉಳಿತಾ ಇದೆ. ಬಟ್ ಅದು ನಮ್ಮ ಇವಾಗ ನಾವು ತಗೊಂಡಿರುವಂಥ ಸಾಲ ಅದಕ್ಕೆ ಬಡ್ಡಿ ಇವೆಲ್ಲ ಕಟ್ಟಬೇಕಾಗತ್ತೆ, ವಾಪಸ್ ಕಟ್ಟಬೇಕು. ಭೀಕರ ರಸ್ತೆ ಅಪಘಾತದಲ್ಲಿ ಸಾವು ನೋವು ಸಂಭವಿಸಿದೆ. ಬರ್ತ್ಡೇಯ ಸಂಭ್ರಮದಲ್ಲಿದ್ದವರು ಸಾವಿನ ಮನೆ ಸೇರಿರುವ ಘಟನೆ ಹಾಸನದ ತಾಲೂಕಿನ ಮಡೇನೂರು ಫ್ಲೈಓವರ್ ಬಳಿ ನಡೆದಿದೆ. ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸಿಕೊಂಡು ಜಾಲಿ ರೈಡ್ ಹೋಗುವಾಗ ಕಾರು ಅಪಘಾತ ಸಂಭವಿಸಿದೆ. ಪರಿಣಾಮ ಚನ್ನರಾಯಪಟ್ಟಣ ಮೂಲದ ಬರ್ತ್ಡೇ ಬಾಯ್ 22 ರಕ್ಷಿತ್ ಹಾಗೂ 24 ಕುಶಾಲ್ ಮೃತಪಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಎಲೆಕ್ಟ್ರಿಕ್ ಪೋಲ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ರಸ್ತೆ ಬದಿಯಿಂದ ಜಮೀನಿಗೆ ಹಾರಿಬಿದ್ದಿದೆ. ಇನ್ನು 3 ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ನ ನಡುವೆ ಡಿಕ್ಕಿಯಾಗಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಅಳಂದ ಪಟ್ಟಣದಲ್ಲಿ ನಡೆದಿದೆ. ಕಮಕನೂರು ಗ್ರಾಮದ ನಿವಾಸಿಗಳಾದ ಸಿದ್ದಲಿಂಗಯ್ಯ ಹಿರೇಮಠ್ ಸಂಖೇತ್ ಎಂಬುವರು ಮೃತಪಟ್ಟಿದ್ದಾರೆ. ಅತ್ತ ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಶಾಲಾ ಬಸ್ ಹಳ್ಳಕ್ಕೆ ಕುಸಿದಿದೆ. ತಕ್ಷಣ ಮಕ್ಕಳನ್ನು ಕೆಳಗಿಳಿಸಲಾಗಿದ್ದು ಅನಾಹುತ ತಪ್ಪಿದೆ. ಎಮ್ಮೆಯೊಂದು 8 ದಿನದಲ್ಲಿ 2 ಕರು ಹಾಕಿರುವ ಅಪರೂಪದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಹಳಿಯೂರು ಗ್ರಾಮದಲ್ಲಿ ನಡೆದಿದೆ. ಮುಡಬಾ ಸಮೀಪದ ಹಳಿಯೂರು ಗ್ರಾಮದ ಸುಧಾಕರ್ ಗೌಡ ಎಂಬುವರ ಮನೆಯಲ್ಲಿ ಈ ವಿಶೇಷ ಸಂಗತಿ ನಡೆದಿದೆ. ಸಾಮಾನ್ಯವಾಗಿ ಹಸು ಎಮ್ಮೆಗಳು ಕರು ಹಾಕಿದಾಗ ಒಂದೇ ದಿನದಲ್ಲಿ 1, 2 ಅಥವಾ 3 ಕರು ಹಾಕುತ್ತೆ. ಆದರೆ ವಾರಗಟ್ಟಲೆ ಬಿಟ್ಟು ಮತ್ತೊಂದು ಕರುವಿಗೆ ಜನ್ಮ ನೀಡಿದ ನಿದರ್ಶನವಿಲ್ಲ. ಮತ್ತೊಂದು ಕಡೆ ಪ್ರೀತಿಯಿಂದ ಸಾಕಿದ ನಾಯಿಗೆ ಸೀಮಂತ ನೆರವೇರಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕರ್ಪೂರದ ಕಟ್ಟೆ ಗ್ರಾಮದಲ್ಲಿ ಅಜಯ್ ಹಾಗೂ ಸಹೋದರಿ ಜ್ಯೋತಿಯಿಂದ ಸೀಮಂತ ಕಾರ್ಯಕ್ರಮ ನಡೆದಿದೆ.
ಪ್ರೀತಿಯ ಶ್ವಾನ ರೂಬಿಗೆ ಹೂವು ಹಣ್ಣು ಅರಿಶಿನ ಕುಂಕುಮ ಇಟ್ಟು ಆರತಿ ಬೆಳಗಿದ್ದಾರೆ. ಅತ್ತ ಇಟ್ಟಿಗೆ ಕಾರ್ಖಾನೆಯಲ್ಲಿ ಹೆಬ್ಬಾವು ಪ್ರತ್ಯಕ್ಷಗೊಂಡಿರುವ ಘಟನೆ ನೆಲಮಂಗಲ ತಾಲೂಕಿನ ರಾಯರಪಾಳ್ಯದಲ್ಲಿ ನಡೆದಿದೆ. ಹೆಬ್ಬಾವನ್ನ ಕಂಡ ಕೂಡಲೇ ಕಾರ್ಮಿಕರು ಕಾರ್ಖಾನೆಯಿಂದ ಹೊರಗೆ ಬಂದಿದ್ದಾರೆ. ತುಮಕೂರಿನ ಸ್ನೇಕ್ ಶಾಮ್ ಟೀಂ ಹೆಬ್ಬಾವು ರಕ್ಷಣೆ ಮಾಡಿದ್ದಾರೆ.